ಕಲಿಕಾ ಫಲ ಅಭ್ಯಾಸ 1.1. ನಾನು ಕವಿತೆ ಕಟ್ಟುವೆ. ಮೊದಲನೇ ಚಿತ್ರದ ಕೆಳಗಿರುವ ಕವಿತೆಯನ್ನು ಗಮನಿಸಿ ಎರಡನೇ ಚಿತ್ರದ ಕೆಳಗೆ ಕವಿತೆ ಬರೆಯೋಣ. ಚಿತ್ರ. ಈ ಚಿತ್ರಕ್ಕೆ ನನ್ನ ಕವಿತೆ. ಇವರೇ ನನ್ನ ಅಜ್ಜಿ, ನನ್ನ ಪ್ರೀತಿಯ ಅಜ್ಜಿ. ಚಂದದ ಕಥೆಯನ್ನು ಹೇಳುವರು, ಬುದ್ಧಿಯ ಕಲಿಸುತ್ತಾ ನಲಿಸುವರು. ಅಭ್ಯಾಸ 2.1. ನಾನು ಹೇಳಿದೆ ನಂದು ಒಂದು ಕತೆ. ಕೆಳಗಿನ ಕಥೆಯನ್ನು ಓದಿ ಮುಂದೇನಾಯಿತು ಎಂದು ಹೇಳೋಣ. ನಿಮ್ಮ ಕಥೆಗೆ ಒಂದಿಷ್ಟು ಪ್ರಶ್ನೆಗಳು. ಪ್ರಶ್ನೆ 1, ಗೋಪಿ ಏಕೆ ಓಡಿದನು? ಪ್ರಶ್ನೆ 2, ಮನೆಗೆ ಹೋಗಿ ಗೋಪಿ ಏನು ಮಾಡಿರಬಹುದು? ಪ್ರಶ್ನೆ 3, ಗೋಪಿ ನಾಯಿ ಮರಿಗಳಿಗೆ ಏನು ತಂದನು? ಪ್ರಶ್ನೆ 4, ಗೋಪಿಗೆ ನಾಯಿ ಮರಿ ಹಾಲು ಕುಡಿದಿದ್ದನ್ನು ನೋಡಿ ಖುಷಿ ಆಯಿತೆ. ಪ್ರಶ್ನೆ 5, ಅಪ್ಪನ ಬರಿ ಹೋಗಿ ಗೋಪಿ ಏನೆಂದು ಕೇಳಿದನು? ಪ್ರಶ್ನೆ 6, ಅಪ್ಪ ಗೋಪಿ ಹೇಳಿದ ವಿಷಯಕ್ಕೆ ಒಪ್ಪಿದರೆ? ಪ್ರಶ್ನೆ 7, ಅಪ್ಪನ ಒಪ್ಪಿಗೆ ಗೋಪಿಗೆ ಖುಷಿ ತಂದಿದೆ. ಪ್ರಶ್ನೆ 8, ಹಾಗಾದರೆ ಇಲ್ಲಿ ಗೋಪಿ ಮಾಡಿದ್ದೇನು? ವಿದ್ಯಾರ್ಥಿಗಳ ಮಾತು ದಾಖಲಿಸಲು. ಪ್ರಶ್ನೆ 1ಕ್ಕೆ ಉತ್ತರ. ನಾಯಿ ಮರಿಗಳು ಜೋರಾಗಿ ಅಳುವುದನ್ನು ನೋಡಿ ಹಸಿದಿರಬಹುದೆಂದು ಮನೆಗೆ ಓಡಿದನು. ಪ್ರಶ್ನೆ 2ಕ್ಕೆ ಉತ್ತರ. ಮನೆಗೆ ಹೋಗಿ ನಾಯಿ ಮರಿಗಳಿಗೆ ಹಾಲು ಹುಡುಕಿದನು. 3ಕ್ಕೆ ಉತ್ತರ. ಗೋಪಿ ನಾಯಿ ಮರಿಗಳಿಗೆ ಹಾಲು ತಂದನು. ಪ್ರಶ್ನೆ 4ಕ್ಕೆ ಉತ್ತರ. ಹೌದು, ಗೋಪಿಗೆ ತುಂಬಾ ಖುಷಿ ಆಯಿತು. ಪ್ರಶ್ನೆ 5ಕ್ಕೆ ಉತ್ತರ. 2 ಪುಟಾಣಿ ನಾಯಿ ಮರಿಗಳನ್ನು ಸಾಕುತ್ತೇನೆ ಎಂದು ಹೇಳಿದನು. 6ಕ್ಕೆ ಉತ್ತರ. ಅಪ್ಪ ಗೋಪಿ ಹೇಳಿದ ವಿಷಯಕ್ಕೆ ಒಪ್ಪಿದರು. 7ಕ್ಕೆ ಉತ್ತರ. ಹೌದು, ಅಪ್ಪನ ಒಪ್ಪಿಗೆ ಗೋಪಿಗೆ ಖುಷಿ ತಂದಿದೆ. 8ಕ್ಕೆ ಉತ್ತರ. 2 ಪುಟಾಣಿ ನಾಯಿ ಮರಿಗಳಿಗೆ ಅಪಾರ ಪ್ರೀತಿ ಕಾಳಜಿ ತೋರಿ ಸಾಕುವುದರ ಮೂಲಕ ಪ್ರಾಣಿಗಳಿಗೂ ಕೂಡ ನಮ್ಮಂತೆ ಬದುಕುವ ಹಕ್ಕಿದೆ ಎಂದು ತೋರಿಸಿದನು. ಅಭ್ಯಾಸ 3.1. ಚಿತ್ರ ಗಮನಿಸು, ವಿಷಯ ಗ್ರಹಿಸು. ಚಿತ್ರ ನೋಡಿ ಮಾತಾಡು. ನಿನ್ನ ಮಾತಿಗೆ ಚಿತ್ರದ ಕೆಳಗಿನ ಪ್ರಶ್ನೆಗಳನ್ನು ಬಳಸು. ನನ್ನ ಮಾತು. ಪ್ರಶ್ನೆಗಳು. ಮೊದಲನೇ ಚಿತ್ರದಲ್ಲಿ ಬಾಲಕನಿಗೆ ನಡೆಯಲು ಯಾರು ಸಹಾಯ ಮಾಡಿದರು? ಪ್ರಶ್ನೆ 2, ಬಾಲಕನಿಗೆ ನಡೆಯಲು ಅವನ ತಂದೆ ತಾಯಿ ಏಕೆ ಸಹಾಯ ಮಾಡಿದರು? ಪ್ರಶ್ನೆ 3, ವಯಸ್ಸಾದ ತಂದೆ ತಾಯಿಗೆ ಅಲ್ಲಿ ಸಹಾಯ ಮಾಡುತ್ತಿರುವವರು ಯಾರು? ಪ್ರಶ್ನೆ 4, ಈ ಚಿತ್ರದಲ್ಲಿರುವ ಸನ್ನಿವೇಶಗಳನ್ನು ನೀನು ನೋಡಿರುವೆಯಾ? 2 ಚಿತ್ರಗಳ ನಡುವಿನ ಸಂಬಂಧದ ಕುರಿತು ಮಾತನಾಡು. ಪ್ರಶ್ನೆ 1ಕ್ಕೆ ಉತ್ತರ. ಬಾಲಕನಿಗೆ ನಡೆಯಲು ಅವರ ತಂದೆ ತಾಯಿ ಸಹಾಯ ಮಾಡುತ್ತಿದ್ದಾರೆ. ಪ್ರಶ್ನೆ 2ಕ್ಕೆ ಉತ್ತರ. ಬಾಲಕ ಇನ್ನೂ ಚಿಕ್ಕ ಮಗು, ನಡೆಯಲು ಬರುವುದಿಲ್ಲ, ಹಾಗಾಗಿ ಸಹಾಯ ಮಾಡಿದರು. ಪ್ರಶ್ನೆ 3ಕ್ಕೆ ಉತ್ತರ. ವಯಸ್ಸಾದ ತಂದೆ ತಾಯಿಗೆ ಅವರ ಮಗ ಸಹಾಯ ಮಾಡುತ್ತಿರುವುದು ನೋಡಿದ್ದೇನೆ. ಈ 2 ಚಿತ್ರದಲ್ಲಿ ಮೊದಲನೇ ಚಿತ್ರದಲ್ಲಿ ಅಪ್ಪ ಅಮ್ಮ ಮಕ್ಕಳಿಗೆ ಆರೈಕೆ ಪ್ರೀತಿ ಕಾಳಜಿಯನ್ನು ತೋರಿಸುತ್ತಾರೆ. 2ನೇ ಚಿತ್ರದಲ್ಲಿ ಅದೇ ತಂದೆ ತಾಯಿಗೆ ವಯಸ್ಸಾದ ಮೇಲೆ ಮಕ್ಕಳು ಅವರನ್ನು ಪ್ರೀತಿ ಕಾಳಜಿಯಿಂದ ಆರೈಕೆ ಮಾಡುತ್ತಾರೆ. ಪ್ರಶ್ನೆಗಳು. ಮಗು ಪಂಜರದೊಳಗೆ ಏಕೆ ಕುಳಿತಿದೆ? ಪ್ರಶ್ನೆ 2, ಅದರ ಕೈಯಲ್ಲಿ ಫೋನ್ ಏಕಿದೆ? ಪ್ರಶ್ನೆ 3, ಗಿಳಿ ಏಕೆ ಮಗುವನ್ನು ನೋಡುತ್ತಿದೆ? ಪ್ರಶ್ನೆ 1ಕ್ಕೆ ಉತ್ತರ. ಮಗು ಫೋನ್ ನೋಡುತ್ತಾ ಮನೆಯಿಂದ ಹೊರಗೆ ಹೋಗಿ ಆಡುವುದನ್ನು ಮರೆತು ಬಿಟ್ಟಿದ್ದಾನೆ. ಪ್ರಶ್ನೆ 2ಕ್ಕೆ ಉತ್ತರ. ಅವನಿಗೆ ಮನೆಯೇ ಪಂಜರವಾಗಿದೆ. ಆ ಮಗು ಫೋನ್ ನೋಡುವ ಚಟಕ್ಕೆ ಬಿದ್ದಿದ್ದಾನೆ, ಹಾಗಾಗಿ ಅವನ ಕೈಯಲ್ಲಿ ಫೋನ್ ಇದೆ. ಪ್ರಶ್ನೆ 3ಕ್ಕೆ ಉತ್ತರ. ಗಿಳಿ ಈ ಮಗು ಕೂಡ ನನ್ನಂತೆಯೇ ಪಂಜರದಲ್ಲಿದ್ದಾನೆ ಎಂದು ಆತನನ್ನೇ ನೋಡುತ್ತಿದೆ. ಪ್ರಶ್ನೆಗಳು. ಪುಸ್ತಕವನ್ನು ಎಳೆಯುತ್ತಿರುವವರೆಲ್ಲ ಯಾರು? ಪ್ರಶ್ನೆ 2, ಏಕೆ ಅಲ್ಲೊಂದು ಗುಂಡಿ ಇದೆ? ಪ್ರಶ್ನೆ 3, ಪುಸ್ತಕವನ್ನು ಏಕೆ ಮಲಗಿಸಿ ತರುತ್ತಿದ್ದಾರೆ?
ಪ್ರಶ್ನೆ ಒಂದಕ್ಕೆ ಉತ್ತರ. ಫೋನ್, ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಇವುಗಳು ಪುಸ್ತಕವನ್ನು ಎಳೆಯುತ್ತಿವೆ. ಪ್ರಶ್ನೆ ಎರಡಕ್ಕೆ ಉತ್ತರ. ಅವುಗಳೆಲ್ಲ ಸೇರಿ ಪುಸ್ತಕವನ್ನು ಗುಂಡಿಗೆ ಹಾಕಲು. ಪ್ರಶ್ನೆ ಮೂರಕ್ಕೆ ಉತ್ತರ. ಫೋನ್, ಫೇಸ್ಬುಕ್, ವಾಟ್ಸಪ್ ಇವೆಲ್ಲ ಬಂದ ಮೇಲೆ ಪುಸ್ತಕ ತೆಗೆದು ನೋಡುವವರೇ ಇಲ್ಲ, ಹಾಗಾಗಿ ಮಲಗಿಸಿ ತರುತ್ತಿದ್ದಾರೆ. ಅಭ್ಯಾಸ 3.2 ಚಿತ್ರಕ್ಕೆ ನನ್ನ ಕತೆ. ಚಿತ್ರಕ್ಕೆ ನನ್ನ ಪದ. ಕಾಡು ಬೆಳೆಸಿ ನಾಡು ಉಳಿಸಿ. ಮರ ಕಡಿಯುವವನು ಯೋಚನೆ ಮಾಡುತ್ತಿದ್ದಾನೆ. ಮರ ಕಡಿದರೆ ಅದು ನಮಗೆ ಕೊಡುತ್ತಿದ್ದ ನೆರಳು, ಹಣ್ಣು, ಮರ ಮುಟ್ಟು ಏನೂ ಕೊಡುವುದಿಲ್ಲ. ನಮ್ಮ ದುರಾಸೆಗೆ ಮರಗಳನ್ನು ಕಡಿದು ಪರಿಸರ ನಾಶ ಮಾಡಬಾರದು. ಹಾಗಾಗಿ ಮರ ಕಡಿಯುವವನು ಒಂದು ಕ್ಷಣ ಯೋಚಿಸಿ ಮರ ಕಡಿಯಲಿಲ್ಲ. ಹಾಗೆ ನಾವೆಲ್ಲರೂ ಕೂಡ ಯೋಚಿಸೋಣ. ಸುಳಿವು ಪದಗಳು. ಈ ಚಿತ್ರದ ಸೂತ್ರ. ಮರ ಕಡಿಯುವ ಹಿಂದೆ ಕೊಡಲಿ ಬಚ್ಚಿಟ್ಟಿದ್ದು ಮರಕ್ಕೆ ತಿಳಿದಿತ್ತು. ಅವನನ್ನು ಮರ ನಂಬುವುದಿಲ್ಲ. ಮರ ಕಡಿಯುವುದು ತಪ್ಪು. ಮುಂದೊಂದು ದಿನ ಹಣ್ಣು ಹಂಪಲು ದೊರೆಯುವುದಿಲ್ಲ. ಮರ ಬೆಳೆಸೋಣ. ಅಭ್ಯಾಸ 4.1 ಕತೆ ಓದಿ ಮುಂದುವರಿಸೋಣ. ಕಥೆಯನ್ನು ಓದಿ ಕೆಳಗೆ ನೀಡಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರೆ ಅದೇ ಇದರ ಕಥೆಯಾಗುತ್ತದೆ. ಒಂದು ಕಾಡಿನಲ್ಲಿ ತುಂಬಾ ಮೃದು ಸ್ವಭಾವದ ಸಿಂಹವಿತ್ತು. ಅದು ಯಾರಿಗೂ ಏನೂ ಮಾಡುತ್ತಿರಲಿಲ್ಲ. ಯಾವುದೇ ಪ್ರಾಣಿಯನ್ನು ಅದು ಬೇಟೆಯಾಡುತ್ತಿರಲಿಲ್ಲ. ಯಾವುದಾದರೂ ಬೇಟೆಯಾಡಿದ ಪ್ರಾಣಿಯ ಮಾಂಸ ಸಿಕ್ಕರೆ ಮಾತ್ರ ಅದು ತಿನ್ನುತ್ತಿತ್ತು. ಇದನ್ನು ತಿಳಿದ ಬೇರೆ ಬೇರೆ ಪ್ರಾಣಿಗಳು ಸಿಂಹಕ್ಕೆ ಕೀಟಲೆ ಮಾಡಲು ಶುರು ಮಾಡಿದವು. ಅದರ ಕೂದಲು, ಕಿವಿ, ಬಾಯಿ ಜಗ್ಗುವುದು ಮಾಡುತ್ತಿದ್ದವು. ಇದರಿಂದ ಸಿಂಹಕ್ಕೆ ಬಹಳ ಕಿರಿಕಿರಿ ಉಂಟಾಯಿತು. ಸಿಂಹ ತಾನು ಬದಲಾಗಲು ನಿರ್ಧರಿಸಿತು. ಕೋಪಗೊಂಡು ಕೆಂಪು ಕಣ್ಣು ಮಾಡಿ ಗರ್ಜಿಸಿತು. ಕಾಡಿನ ಪ್ರಾಣಿಗಳನ್ನು ಸ್ವತಃ ಬೇಟೆಯಾಡಲು ಆರಂಭಿಸಿತು. ಕಾಡಿನ ಪ್ರಾಣಿಗಳ ವರ್ತನೆಯಲ್ಲಿ ಬದಲಾವಣೆ ಉಂಟಾಯಿತು. ಅವು ಸಿಂಹವನ್ನು ಕಂಡು ಹೆದರಿ ಓಡಲಾರಂಭಿಸಿದವು. ನನ್ನ ಉತ್ತರವೇ ಇದರ ಕಥೆ. ಅಭ್ಯಾಸ 4.2 ನನ್ನದೊಂದು ಚುಟುಕ. ಸುಳಿವುಗಳನ್ನು ಬಳಸಿ ಚುಟುಕವನ್ನು ಪೂರ್ಣಗೊಳಿಸಿ. ಚೀಲ. ಈ ಚೀಲ ತುಂಬಾ ಭಾರ. ನಾನು ತರುವೆ ದಾರ. ಬಾ ಇಲ್ಲಿ ತಾರ. ಇದು ಯಾವ ವಾರ? ಹೆಸರು. ಅವನ ಹೆಸರು ತಿಮ್ಮ. ಇವನೇ ಅವನ ತಮ್ಮ. ಅವರು ಇವರ ಅಮ್ಮ. ಇವರ ಹೆಸರು ಸುಶೀಲಮ್ಮ. ಮೊದಲ ಚೌಕದಲ್ಲಿನ ಸುಳಿವು ಬಳಸಿ ಚುಟುಕ ರಚಿಸು ಹಾಗೂ ಎರಡನೇ ಚೌಕದಲ್ಲಿ ಯಾವುದಾದರೊಂದು ನಿನ್ನದೇ ಚುಟುಕ ರಚಿಸು. ಮರ. ಸುಂದರ ಮರವದು ಮಾವು. ಮೈತುಂಬ ಬಿಟ್ಟಿತು ಹೂವು. ಮನುಜನ ಕೊಡಲಿಯ ಕಾವು. ತಂದಿತ್ತು ಮರಕ್ಕೆ ಸಾವು. ನನ್ನ ಚುಟುಕ. ಅದು ಸುಂದರ ಹೂವು. ಮುಡಿದರೆ ತಲೆಗೆ ಚೆಲುವು. ನೋಡಿದವರ ಕಣ್ಣು ತಣಿವು. ನನ್ನ ಮನದ ನಗುವು. ಈಗೂ ಬರೆಯಬಹುದು. ಮಳೆ ಬಂತು ಮಳೆ. ಛತ್ರಿ ಗಿತ್ತಿ ತೆಗೆ. ಬಟ್ಟೆಗಿಟ್ಟೆ ಕೊಳೆ. ಸೋಪು ಹಾಕಿ ತೊಳೆ. ಅಭ್ಯಾಸ 5.1 ನಿಮ್ಮ ಪದ ನನ್ನ ಮಾತು. ಕೆಳಗಿನ ವಿಷಯಗಳಲ್ಲಿ ನಿನ್ನ ಮೆಚ್ಚಿನ ವಿಷಯವನ್ನು ಆಯ್ಕೆ ಮಾಡಿ ಮಾತನಾಡು. ವಿಷಯಗಳು: ಕಾಡು, ಎತ್ತಿನ ಗಾಡಿ, ವಿಮಾನ, ನಾಯಿ ಮರಿ, ಮಣ್ಣಿನಲ್ಲಿ ಆಟ ಆಡುವುದು, ಸಹಾಯ ಮಾಡುವುದು, ಕಥೆ ಹೇಳುವುದು, ರಂಗೋಲಿ ಹಾಕುವುದು, ಚಿತ್ರ ಬಿಡಿಸುವುದು, ಹಾಡು ಹಾಡುವುದು. ನನಗೆ ಮಣ್ಣಲ್ಲಿ ಆಡುವುದು ಎಂದರೆ ತುಂಬಾ ಇಷ್ಟ. ಮಣ್ಣಲ್ಲಿ ವಿವಿಧ ಆಟಿಕೆಗಳನ್ನು ಮಾಡುವುದು. ಹಾಗೆ ಮಣ್ಣಲ್ಲಿ ಆಡಿದರೆ ನನಗೆ ಏನೋ ಖುಷಿ. ಅಮ್ಮ ಬೈದರೂ ಕೂಡ ನಾನು ಕದ್ದು ಮುಚ್ಚಿ ಮಣ್ಣಲ್ಲಿ ಆಡುತ್ತೇನೆ. ಚಟುವಟಿಕೆ:
ಚಿತ್ರ. ಒಂದು ಪಟ್ಟಣದಲ್ಲಿ ಇದ್ದ ನಾಯಿಗೆ ಒಂದೇ ರೀತಿಯ ಊಟ. ಜಾಗ ನೋಡಿ ಬೇಜಾರಾಗಿತ್ತು. ಅದೇ ದಿನ ಅಲ್ಲಿಗೆ ಒಂದು ಹಳ್ಳಿಯ ನಾಯಿ ಬಂತು. ಪಟ್ಟಣದ ನಾಯಿಯನ್ನು ನೋಡಿ ಅದಕ್ಕೆ ಕನಿಕರವೆನಿಸಿತು. ಅದನ್ನು ಸರಪಳಿಯಿಂದ ಕಟ್ಟಿದ್ದರು. ಹಾಗೆ ಅದಕ್ಕೆ ಓಡಾಡಲು ಬಿಡಲ್ಲ, ಆಟ ಆಡಲು ಬಿಡಲ್ಲ, ಕೂತ ಜಾಗದಲ್ಲೇ ಊಟ ಹಾಕುತ್ತಾರೆ. ಊಟ ಮಾಡದೆ ನಾಯಿ ಬೇಸರದಿಂದ ಕೂತುಕೊಂಡಿದೆ. ಅಲ್ಲಿಯ ನಾಯಿ ತುಂಬಾ ಚೂಟಿಯಾಗಿತ್ತು. ಅದನ್ನು ಹೇಗೋ ಸರಪಳಿಯಿಂದ ಬಿಡಿಸಿತು. ನಾಯಿಗಳೆರಡು ಅಲ್ಲಿಂದ ಓಡಿ ಹೋಗಿ ಖುಷಿ ಖುಷಿಯಾಗಿ ಆಟ ಆಡಿದವು. ಎರಡು, ಈ ಕೆಳಗೆ ನೀಡಲಾದ ಕಥೆಗೆ ನಿಮ್ಮದೇ ಪದಗಳನ್ನು ಜೋಡಿಸುತ್ತಾ ಕಥೆಯನ್ನು ಪೂರ್ಣಗೊಳಿಸಿ. ಕಿಂಕಣಿ ಸಾಮ್ರಾಜ್ಯದ ರಾಜ ರಾಣಿಗೆ ಮುದ್ದಾದ ಹೆಣ್ಣು ಮಗು ಹುಟ್ಟಿತು. ಆದರೆ ಆ ಮಗು ಬೆಳೆದು ದೊಡ್ಡವಳಾದರೂ ಒಂದು ದಿನವೂ ನಕ್ಕಿರಲಿಲ್ಲ. ಏನೆಲ್ಲ ವೈದ್ಯೋಪಚಾರಗಳನ್ನು ಮಾಡಿದರೂ ಸಮಸ್ಯೆ ಬಗೆಹರಿದಿರಲಿಲ್ಲ. ಮಗಳ ಈ ವರ್ತನೆ ನೋಡಿ ರಾಜ ತುಂಬಾ ಚಿಂತೆಗೀಡಾದ. ಏನಾದರೂ ಮಾಡಿ ಯುವರಾಣಿಯ ಮುಖದಲ್ಲಿ ನಗು ನೋಡಲು ಬಯಸಿದನು. ಯುವರಾಣಿಗಾಗಿ ವಿವಿಧ ರೀತಿಯ ನೃತ್ಯ ಮಾಡಿಸಿದರೂ ಅವಳು ನಗಲಿಲ್ಲ. ನಗೆಯನಿ ಕೇಳಿಸಿದರೂ ನಗಲಿಲ್ಲ. ಕೊನೆಗೆ ಅವಳಿಗಾಗಿ ಒಂದು ನಾಯಿ ಮರಿ ತಂದುಕೊಟ್ಟು ದಿನಾಲು ಅದರೊಡನೆ ಆಟವಾಡಲು ಯುವರಾಣಿ ಖುಷಿಯಿಂದ ನಕ್ಕು ಸಂಭ್ರಮಿಸಿದಳು. ಇಲ್ಲಿ ಈ ಕಥೆಯನ್ನು ನಿಮ್ಮದೇ ಪದಗಳೊಂದಿಗೆ ಬರೆ. ಕಿಂಕಣಿ ಸಾಮ್ರಾಜ್ಯದ ರಾಜ ರಾಣಿಗೆ ಮುದ್ದಾದ ಹೆಣ್ಣು ಮಗು ಹುಟ್ಟಿತು. ಆದರೆ ಆ ಮಗು ಬೆಳೆದು ದೊಡ್ಡವಳಾದರೂ ಒಂದು ದಿನವೂ ನಕ್ಕಿರಲಿಲ್ಲ. ಏನೆಲ್ಲ ವೈದ್ಯೋಪಚಾರಗಳನ್ನು ಮಾಡಿದರೂ ಸಮಸ್ಯೆ ಬಗೆಹರಿದಿರಲಿಲ್ಲ. ಮಗಳ ಈ ವರ್ತನೆ ನೋಡಿ ರಾಜ ತುಂಬಾ ಚಿಂತೆಗೀಡಾದ. ಏನಾದರೂ ಮಾಡಿ ಯುವರಾಣಿಯ ಮುಖದಲ್ಲಿ ನಗು ನೋಡಲು ಬಯಸಿದನು. ಯುವರಾಣಿಗಾಗಿ ವಿವಿಧ ರೀತಿಯ ನೃತ್ಯ ಮಾಡಿಸಿದರೂ ಅವಳು ನಗಲಿಲ್ಲ. ನಗೇನಿ ಕೇಳಿಸಿದರೂ ನಗಲಿಲ್ಲ. ಕೊನೆಗೆ ಅವಳಿಗಾಗಿ ಒಂದು ನಾಯಿ ಮರಿ ತಂದುಕೊಟ್ಟು ದಿನಾಲು ಅದರೊಡನೆ ಆಟವಾಡಲು ಯುವರಾಣಿ ಖುಷಿಯಿಂದ ನಕ್ಕಿ ಸಂಭ್ರಮಿಸಿದಳು. ಇದರಿಂದ ಎಲ್ಲರಿಗೂ ಸಂತೋಷವಾಯಿತು. ಮೂರು, ಕವಿತೆಯನ್ನು ಓದಿ ಕವಿತೆ ಏನು ಹೇಳುತ್ತಿದೆ ಎಂದು ನೀಡಲಾದ ಜಾಗದಲ್ಲಿ ಬರೆಯಿರಿ. ಆವಿನ ಎಡೆ ಚಂದ, ಮಾವಿನ ಕಾಯಿ ಚಂದ, ಹಾರಾಡಿ ಬರುವ ಗಿಳಿಮರಿ ಚಂದ, ನೀನು ನನ್ನ ಮನೆಯೊಳಗೆ ಇದ್ದರೆ ಕಂದ, ನನ್ನ ಮನೆಯೇ ಚಂದ. ನನಕಂದ ನೀನು ಮುದ್ದಾಗಿದ್ದೀಯ, ಬಂಗಾರದ ತಾವರೆ ಮುದ್ದು, ಗಿಡದ ತುಂಬ ಹಣ್ಣಿದ್ದರೆ ಕಿಡಿ ಕೂತರೆ ಚಂದ, ಹಾಗೆ ನಾನು ಬೆಳಗಲು ನೀನು ಬೇಕು ಕಂದ. ಹಸಿರು ಅಂಕಿ ಹಾಕಿಕೊಂಡು ಕಾಲಲ್ಲಿ ಕಡಗ ಹಾಕಿಕೊಂಡು ಅಳ್ಳಕ್ಕೆ ನೀನು ಬಂದರೆ ಕಂದ, ನಿನ್ನನ್ನು ನೋಡಿ ಬೆಳ್ಳಕ್ಕೆ ಬೆದರುತ್ತವೆ. Thank you.